ನಾಡಿನ ಶಕ್ತಿ ದೇವತೆ ಬಾದಾಮಿ ಅಧಿದೇವತೆ ಬನಶಂಕರಿಯಮ್ಮನ ಜಾತ್ರೆ ನಾಳೆಯಿಂದ ಆರಂಭವಾಗ್ತಾ ಇದ್ದು ದೇವಿಗೆ ಕುಲಬಾಂಧವರು ಮಡಿವಂತಿಕೆಯಿಂದ ಪೀತಾಂಬರ ಸೀರೆಯನ್ನು ತಯಾರಿಸಿದ್ದು ಹಂಪಿಯ ದೇವಾಂಗ ಪೀಠದ ಜಗದ್ಗುರು ದಯಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ಹಂಪಿಯಿಂದ ಬಾದಾಮಿಯವರೆಗೆ ಪಾದಯಾತ್ರೆ ಮೂಲಕ ರೇಷ್ಮೆ ಸೀರೆಯನ್ನು ತರಲಾಗಿದೆ ಇನ್ನು ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ಶ್ರೀಗಳ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಬಾದಾಮಿ ಕ್ಷೇತ್ರದ ಅಧಿದೇವತೆ ಬನಶಂಕರಿ ಅಮ್ಮನವರ ನಿರಂತರ ಜಾತ್ರಾ ಮಹೋತ್ಸವ ಒಂದು ತಿಂಗಳ ಕಾಲ ನಾಳೆಯಿಂದ ಆರಂಭವಾಗುತ್ತಿದ್ದು ಹಂಪಿಯ ವೇಮಕೂಟದ ದಯಾನಂದಪುರಿ ಶ್ರೀಗಳು ಪಾದಯಾತ್ರೆ ಮೂಲಕ ಹಂಪಿಯಿಂದ ಪಾದಯಾತ್ರೆ ಮೂಲಕ ಬಾದಾಮಿಯ ಶಕ್ತಿ ದೇವತೆ ಬನಶಂಕರಿ ಅಮ್ಮನವರಿಗೆ ಕುಲದೇವತೆಯ ಒಂದು ಜಾತ್ರೆಗಾಗಿ ವಿಶೇಷ ಪೂಜೆಗಾಗಿ ನೇಕಾರ ಬಾಂಧವರೇ ನೇಯ್ದಿರತಕ್ಕಂತ ಒಂದು ಸೀರೆಯನ್ನು ತೆಗೆದುಕೊಂಡು ಬಾದಾಮಿಗೆ ಬರತಕ್ಕಂತದ್ದು ವಾಡಿಕೆ ಈ ಬಾರಿಯೂ ಕೂಡ ಪಾದಯಾತ್ರೆ ಮೂಲಕ ನಾಲ್ಕು ದಿನಗಳ ನಿರಂತರ ಒಂದು ಪಾದಯಾತ್ರೆ ಮೂಲಕ ಈಗ ಬಾದಾಮಿಯ ಹೊರವಲಯದಲ್ಲಿ ಇರತಕ್ಕಂತ ಒಂದು ಸ್ಥಳಕ್ಕೆ ಬಂದಿದ್ದಾರೆ ಇವಾಗ ನಮ್ಮ ಜೊತೆ ಇದ್ದಾರೆ ಈ ಒಂದು ಸೀರೆಯ ವಿಶೇಷತೆ ಏನು ಕುಲಬಾಂಧವರು ಅಮ್ಮನವರಿಗೆ ಪ್ರತಿ ವರ್ಷವೂ ಕೂಡ ಒಂದು ಹಂಪಿಯಿಂದ ಒಂದು ಸೀರೆಯನ್ನು ತೆಗೆದುಕೊಂಡು ಬರ್ತಾರೆ ಪೂಜ್ಯರ ಒಂದು ನೇತೃತ್ವದಲ್ಲಿ ಭಕ್ತ ಸಮೂಹವೇ ಒಂದು ಪಾದಯಾತ್ರೆ ಮೂಲಕ ಒಂದು ದೇವಿಗೆ ನಡೆದುಕೊಳ್ಳುವ ಒಂದು ವಾಡಿಕೆ ಈ ತರ ಪೂಜ್ಯರು ನಮ್ಮ ಜೊತೆ ಇದ್ದಾರೆ ಅಪ್ಪಾಜಿ ಹೇಳ್ರಿ ಹಂಪಿಯಿಂದ ನೀವು ಬರ್ತೀರಿ ಅಮ್ಮನವರಿಗೆ ಒಂದು ವಿಶೇಷವಾದ ಕುಲಬಾಂಧವರಿಂದ ತಯಾರಿಸತಕ್ಕಂಥ ಒಂದು ಸೀರೆಯನ್ನು ತೆಗೆದುಕೊಂಡು ಬರ್ತೀರಿ ಯಾವ ರೀತಿ ಒಂದು ಮಡಿಯಿಂದ ತಯಾರಾಗುತ್ತೆ ಸೀರೆ ಇದು ಬಂದು ಪೀತಾಂಬರ ಸೀರೆ ಅಂಥೇಳಿ ಬಹಳ ಮಡಿಯಿಂದ ನೇಯ್ತಕ್ಕಂಥದ್ದು ಒಂದೊಂದು ನೂಲಾಗಿರ್ಬೋದು ಅದು ಸೀರೆಯನ್ನು ತಯಾರು ಮಾಡತಕ್ಕಂಥವರಾಗಿರ್ಬೋದು ನೂಲಿಗೆ ಹಾಕ್ತಕ್ಕಂಥ ಬಣ್ಣ ಆಗಿರ್ಬೋದು ಎಲ್ಲರೂ ಸಹ ಯಾವುದೋ ಕಮರ್ಷಿಯಲ್ ಮಾಡುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇಲ್ಲ ಇದೊಂದು ವಿಶೇಷವಾದಂಥ ಅಳತೆಯನ್ನು ಕೊಟ್ಟಿದ್ದಾರೆ ದೇವಸ್ಥಾನ ಆಡಳಿತ ಮಂಡಳಿಯವರು ಆ ಆಡಳಿತಕ್ಕೆ ಅನುಗುಣವಾಗಿ ಮತ್ತು ತುಂಬ ಶುದ್ಧವಾದಂಥ ಪೀತಾಂಬರದ ವಸ್ತ್ರ ಇದು ಆ ಸೀರೆಯನ್ನು ತಯಾರಿಸುವಾಗ ಏನೆಲ್ಲ ಒಂದು ಧಾರ್ಮಿಕ ನಿಯಮಗಳನ್ನು ಪಾಲನೆ ಮಾಡ್ತೀರಿ ಹಾಗೆ ಈ ಸೀರೆಯನ್ನು ನೇಯ್ದಿರತಕ್ಕಂಥ ಒಂದು ಕುಟುಂಬ ಯಾವ ಗ್ರಾಮದ್ದು ಅನ್ನೋದ್ರ ಬಗ್ಗೆ ಹೇಳ್ತೀರಾ ಈ ಸೀರೆಯನ್ನು ಭಾಳ ಮಡಿಹುಡಿಯಿಂದನ ಇವತ್ತು ಅದನ್ನು ನಾವು ಬಣ್ಣ ಹಾಕುವಾಗ ಸಹಿತ ಬಣ್ಣ ಹಾಕೋರು ಸಹಿತ ಸ್ನಾನ ಮಾಡೇನೆ ಬಣ್ಣ ಹಾಕ್ತಾರೆ ಹೊರಗೆ ಹೋಗಿ ಮೂತ್ರಕ್ಕೆ ಹೋಗಿ ಬಂದರೆ ಸಹಿತ ಸ್ನಾನ ಮಾಡೇನೆ ಅವರು ಅದನ್ನು ಕೆಲಸ ಮಾಡಿ ಈ ಒಂದು ಪದ್ಧತಿಯನ್ನು ಕಂಠಿಸುತ್ತಕ್ಕಂಥದ್ದು ಇರ್ಬೋದು ನೇಯ್ತಕ್ಕಂಥದ್ದು ಇರ್ಬೋದು ಅದನ್ನು ವಿನ್ಯ ಬಣ್ಣ ಹಾಕ್ತಕ್ಕಂಥ ಇರ್ಬೋದು ಇದನ್ನು ಯಾವುದೇ ಮಹಿಳೆಯರು ನಮ್ಮ ಊರಿನ ಇಬ್ಬರು ಮಹಿಳೆಯರು ಅದಕ್ಕೆ ಸ್ಪೆಷಲಾಗಿ ನೇಯ್ತಕ್ಕಂಥ ಇಬ್ಬರು ಮಹಿಳೆಯರು ಅವರನ್ನು ನಾವು ಇವತ್ತು ಗೀತಾ ಜನಿವಾರ ಅಂತ ಒಬ್ಬರು ಇನ್ನೊಬ್ರು ದುತ್ತರಿಗೆ ಮೇಡಮ್ ಅಂತೆ ಅಪ್ಪಾಜಿ ಆ ಸೀರೆಯನ್ನು ಯಾವಾಗ ದೇವಿಗೆ ಸಮರ್ಪಿಸುತ್ತೀರಿ ಆವಾಗ ವಿಶೇಷ ಪೂಜೆಗಳು ಯಾವೆಲ್ಲ ಇರುತ್ತೆ ಅದನ್ನು ಆ್ಯಕ್ಚುಲಾಗಿ ಹಳೆ ಕಾಲದ ಪದ್ಧತಿಯಲ್ಲಿ ನೂಲು ಹುಣ್ಣಿಮೆ ದಿವಸ ನಾವು ಮಾಡೋದಂಥ ಒಂದು ಪದ್ಧತಿ ಇತ್ತು ನೂಲು ಹುಣ್ಣಿಮೆ ಅಂದರೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ನೂಲು ಹುಣ್ಣಿಮೆ ಅಂತಲೇ ಅದಕ್ಕೆ ಹೆಸರು ಒಟ್ಟಾರೆಯಾಗಿ ಹಂಪಿಯಿಂದ ಏನು ಪಾದಯಾತ್ರೆ ಮೂಲಕನೇ ಬಾದಾಮಿಯವರೆಗೆ ಬಂದಿರತಕ್ಕಂಥ ಶ್ರೀ ದೇವಾಂಗ ಸಮಾಜದ ಜಗದ್ಗುರುಗಳಾಗಿರ್ತಕ್ಕಂಥ ಹಂಪಿಯ ದಯಾನಂದಪುರಿ ಶ್ರೀಗಳ ಒಂದು ಪಾದಯಾತ್ರೆ ಇನ್ನೇನು ಬಾದಾಮಿ ಇವತ್ತು ಸಂಜೆ ತಲುಪಲಿದೆ ಬಾಗಲಕೋಟೆಯಿಂದ ಪವರ್ ಟಿವಿ ನಿಜಗುಣ ಮಠಪತಿ